ಹಾವೇರಿ ಜಿಲ್ಲೆಯ ಸವಣೂರ ತಾಲೂಕಿನ ಬಸವನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ವಿಡಿಯೋ ಪ್ರದರ್ಶನದ ಮೂಲಕ ಅರಿವು ಮೂಡಿಸಲಾಯಿತು. ನಂತರ ರಾಷ್ಟ್ರೀಯ ರಸಗೊಬ್ಬರ ಹಾಗೂ ರಾಸಾಯನಿಕ ಸಂಸ್ಥೆಯ ಪ್ರಾತ್ಯಕ್ಷಿಕೆ ಮೂಲಕ ಮಣ್ಣು ಸಂರಕ್ಷಣೆ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಹ ಆಯೋಜಿಸಲಾಗಿತ್ತು. ಮತ್ತು ವೇದಿಕೆ ಮೇಲೆ ಮನೆ ತೊಂಡು ಗೆಟ್ಟು ಬ್ಯಾಟರಿ ಕರೆಂಟ್ ಗೆ ಹಾಕಿ ಚಾರ್ಜ್ ಮಾಡಿ ರೆಡಿ ಇಟ್ಕೋಬೇಕು. ಆಮೇಲೆ ಇದು 12 ಲೀಟರ್ ಇವತ್ತು ಇಲ್ಲಿ ಸಾಕಷ್ಟು ಕೇಂದ್ರ ಸರ್ಕಾರ ಜನಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಕೇಂದ್ರ ಸರ್ಕಾರದ ಜನಕಲ್ಯಾಣ ಕೇಂದ್ರಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಲಭಿಸುತ್ತಿದ್ದು ಬಡವರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮತ್ತು ಎಲ್ಲ ವರ್ಗದ ಜನರಿಗೆ ಇವತ್ತು ಭಾರತದಾದ್ಯಂತ ಜನೌಷಧಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಅಂತ ಹೇಳಿ ಇವತ್ತು ಔಷಧಿ ಕೇಂದ್ರಗಳನ್ನು ತೆಗೆದಿದ್ದಾರೆ. ಜನೌಷಧಿ ಕೇಂದ್ರ ಕೇಂದ್ರ ಸರ್ಕಾರ ಎದಕ್ಕೆ ತಂದಿತ್ತು? ಅತ್ಯಂತ ಕಡು ಬಡವರಿಗೆ, ಮಧ್ಯಮ ತರಗತಿ ಜನರಿಗೆ, ಸಾಮಾನ್ಯ ಜನರಿಗಾಗಿಯೇ ಈ ಜನೌಷಧಿ ಕೇಂದ್ರ ತೆಗೆದಾರೆ. ಕೆವಿಜಿ ಬ್ಯಾಂಕ್ನಲ್ಲಿ ಮತ್ತೋರ್ವ ಫಲಾನುಭವಿ ಶಿವಪ್ಪ ಕಡಕೋಳ ವಾಹನ ಖರೀದಿಗೆ ಕೇಂದ್ರ ಸರ್ಕಾರದ ಸಣ್ಣ ಉದ್ಯಮಿ ಕ್ರೆಡಿಟ್ ಗ್ಯಾರಂಟಿ ಫಂಡ್ನಿಂದ ಬ್ಯಾಂಕ್ ಸಾಲ ನೀಡಿದ್ದು ನೆರವಾಗಿದೆ ಎಂದರು. ಕೊಟ್ಟಿರುತ್ತಾರೆ. ನಾನು ಏನು ಹೇಳಬೇಕಂತಂದರೆ, ನನಗೆ ಕೇಂದ್ರ ಸರ್ಕಾರವು ಭಾಳ ಸಹಾಯ ಮಾಡಿದೆ. ಮತ್ತು ಇನ್ನು ಬೇಕಾದ ಲೋನ್ಗಳನ್ನು ಯಾರು ಬೇಕಾದರೂ ತೆಗೆದುಕೊಳ್ಳಬೇಕು. ನಿಮ್ಮ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಫಲಾನುಭವಿ ಯಲ್ಲಪ್ಪ ಹೊಸಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಹಣ ಜಮೆಯಾಗುತ್ತಿರುವುದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮತ್ತು ಒಳ್ಳೆ ಒಳ್ಳೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ಗಳು ಬಂದಿದ್ದಾವೆ, ಅದರನ್ನು ಉಪಯೋಗ ಮಾಡಿಕೊಳ್ಳೋದು ತಮ್ಮ ಜವಾಬ್ದಾರಿಯಾಗಿರ್ತದೆ. ಅದಕ್ಕೆ ಎಲ್ಲರೂ ಕರ್ನಾಟಕ ವಿಕಾಸ ಬ್ಯಾಂಕು ಅಥವಾ ಬ್ಯಾಂಕ್ ಆಫ್ ಬರೋಡಾ ಇದಕ್ಕೆ ಹೋಗಿ ತಮ್ಮ ತಮ್ಮ ಹೆಸರು ನೋಂದಾಯಿಸಿ ಅದರ ಉಪಯೋಗಗಳನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಾಯಕಿ ಶಬಾನಾ ನದಾಫ್ ಆಯುಷ್ಮಾನ್ ಯೋಜನೆಯಡಿ ಸಾಕಷ್ಟು ಜನರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ, ಆಸ್ಪತ್ರೆಗಳಿಗೆ ವ್ಯಯಿಸುತ್ತಿದ್ದ ಹಣ ಉಳಿತಾಯವಾಗಿದೆ ಎಂದರು. ಪ್ರತಿ 24ನೇ ತಾರೀಕಿಗೆ ನಿಕ್ಷಯ ದಿವಸ ಅಂತ ಮಾಡ್ತೀವಿ. ಆಮೇಲೆ ಎವ್ರಿ ಪ್ರತಿ ತಿಂಗಳು 5ನೇ ತಾರೀಕಿಗೆ ಕ್ಯಾನ್ಸರ್ ತಪಾಸಣಾ ದಿನ ಅಂತ ಮಾಡ್ತೀವಿ. ಹೀಗೆ ಪ್ರತಿ ಒಂದು ದಿನಕ್ಕೆ, ಪ್ರತಿ ಒಂದು ವಾರಕ್ಕೆ, ಪ್ರತಿ ಒಂದು ತಿಂಗಳಲ್ಲಿ ಅದರದೇ ಆದಂತ ಒಂದೊಂದು ಕಾರ್ಯಕ್ರಮಗಳಿದಾವೆ. ತಾಲೂಕು ಮಟ್ಟ ನೋಡಲ್ ಅಧಿಕಾರಿ ವಿಘ್ನೇಶ್ವರ್ ಭಟ್ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಬ್ಯಾಂಕ್, ಆರೋಗ್ಯ, ಕೃಷಿ ಸೇರಿ ವಿವಿಧ ಇಲಾಖೆಗಳ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದ್ದು ಸಾರ್ವಜನಿಕರು ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಜಾರಿಗೊಳಿಸ್ತಾರೆ ಈಗಾಗಲೇ ಅಂತಹ ಯೋಜನೆಗಳು, ಜನಧನ್ ಯೋಜನೆ ಆಗಲಿ, ಇಂಥ ಯೋಜನೆಗಳು ಚಾಲ್ತಿಯಲ್ಲಿದ್ದು ಬಹಳ ವರ್ಷಗಳಾದರೂ ಸಹಿತ ಕೇಂದ್ರ ಸರ್ಕಾರದವರು ಈ ಒಂದು ಯೋಜನೆಗಳನ್ನು ಚಾಲನೆಗೊಳಿಸಿ ಇಷ್ಟು ವರ್ಷ ಆದಮೇಲೂ ಸಹಿತ ಅದನ್ನು ಎಷ್ಟು ಜನ ಪಡೆದಿದ್ದಾರೆ, ಎಷ್ಟು ಜನ ಪಡೆದಿಲ್ಲ,